ಈ ಕೆಲವು ಹಾಸ್ಯ ನಾವು ಮಾತು ಹ್ಯಾಂಗ ತಕ್ಕಂಥದ್ದು ಹಾಗೆ ಇರುತ್ತದೆ ಹಾಸ್ಯ. ಅದನ್ನ ಸಿಟ್ಟಾಪಿಲ್ಲೇ ಬೇಜಾರು ಮಾಡ್ಕಂತಿಲ್ಲ. ಎಷ್ಟೋ ಕಡೆ ನಿನ್ನೆ ಬಸ್ಸಂಗ್ ಬಪ್ಪತ್ತಿನ ಬಹುಶಃ ಇದೇ ಕಾರ್ಯಕ್ರಮಕ್ಕೆ ಬಪ್ಪರೇನು ಶಿರ್ಸಿಂಗ್ ಬಸ್ ಹತ್ರ ನಮ್ ಸೀಟ್ ಪಕ್ಕ ಒಂದ್ ಹಳಿ ಹೆಂಗ್ ಸರ್ ಎಲಿ ಚಂಡಿ ಬಾಯಂಗ್ ಬೆಚ್ಕೊಂಡಿಲ್ಲ ಅವ್ರ ಗಂಡ ಮಗಲ್ಲ. ನೀವು ನಾನ ಕುಂದಾಪುರದವ ನನ್ನ ಹೆಸರು ಅಂತ ಹೇಳ ಎಲ್ಲಿಗೆ ಹೊರಟದ್ದು ಹೇಳೋದಿದ್ದೆ ನಾನು ಮರ್ಯಾದೆ ಉಳಿತು ಕಾಣಿ ಇವತ್ತಿಲ್ಲಿ ಬಪ್ಪಕ್ಕೆಲ್ಲ ನಾನು ಜೀವ ತಗೊಂಡ ಹೇಳ್ರ ಎಲ್ಲಿ ಹೊರಟದ್ದು ನಮ್ಮೂರ ಹಬ್ಬಕ್ಕೆ ಏನ ಅಲ್ಲಲ್ಲ ನಾಳೆ ನಗೆ ಹಬ್ಬ ಯಾರದ್ದ ಮನು ಹೊಂಡಾಡಿ ಆ ಜ್ವಾಗಳ ಕಾಮಕ್ ನೀವ್ ಇಲ್ಲಿಂದ ಅಲ್ಲಿಗೆ ಹೋಗ್ತದ ಕಾಂಚನ್ರಿಗೆ ಗೊತ್ತಾಗ ಕರ್ಸೋದೇ ಇಲ್ಲ ಇತ್ತು ಅದು ಇಲ್ಲೇ ಬಪ್ಪತ್ತಿನ ಅವ್ರ ನಮ್ಮನ್ನ ಆ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಮಧುವಣ್ಣ ಕರ್ಕೊಂಡು ಬಪ್ಪತ್ತಿನ ಒಬ್ರು ಕೇಮ್ ನಂಗೆ ಕೆಮಿಕ ಎಂತ ಇತ್ತು ನಾಕೇನಿದ್ದಾರೆ ಗಣ ಬಂದು ಎಂತ ಇವತ್ತೀಗ ಇತ್ತು ಮನು ಹೊಂದಡಿಯ ನೆಗಿ ಹಬ್ಬ ಲೈಕತ್ತ ಲಾಯ್ಕತ್ತ ನೆಗಡ್ಲಕ್ಕ ಅಯ್ಯೋ ನೆಗಡಿ ನೆಗಡಿ ಸಾಯ್ಕೊಂಡ್ ತಡ ಒಂದ್ ಹೆಂಗ್ ಹೇಳು ನೆಗಡಿ ನೆಗಡಿ ಸಾವುದಾರ ನಮ್ಮ ಮಾಯಿನ್ ಕರ್ಕೊಂಡ್ ಬರ್ತಿದ್ದೆ ಅಂದ ಒಂದು ಸ್ಟೇಜ್ ಎದುರು ಒಂದು ಹೆಣ ಅವರವ ಇಲ್ಲಿ ಅಂತ ಹೇಳ ಅಲ್ಲ ಎಲ್ಲಿವರೆಗೆ ಇವ್ರ ಹಠ ಸಾಧನೆ ಈ ಮಾಯಿಸ್ವಾಸಿ ನಮ್ಗೆ ಒಂದೇ ಇಡ್ಬೋದು ಹಿಂಗಲ್ಲ ವಾ ಬೋರ್ಡ್ ಬಾಯ್ ಅಜ್ಜಿ ಒಂದ್ ಹೇಳಿ ಯಾವ್ದು ಅಡ್ವರ್ಟೈಸ್ಮೆಂಟ್ ಬರ್ತದೆ ಇದೆಂತ ತಿರ್ಗತ್ ಮಣಕನ ಎಂತ ನುಂಗತ್ತೆ ಅಂತ ಮರ್ರೆ ಇಲ್ಲಿ ಬರ್ದ ಆ ಬೋರ್ಡ್ ಬಾಯ್ ಒಂದು ಅಜ್ಜಿ ಕಾಣಿ ಒಂದ್ ಗಂಡ ಬೆಳಿ ಅಂಗಿ ಹಾಕೊಂಡು ಇದ್ರ ಅಡ್ಕೆ ಹಾಕುದಪ್ಪ ಆ ಗಾಡಿ ಅಂಗಡಿ ಎದುರು ಹೋಯ್ ಅಂಗಡಿ ಹೋಯ್ ಒಂದ್ 10 ರೂಪಾಯಿ ನೋಟ್ ಹಿಂಗ್ ಮಾಡಿ ತಗಬಪ್ಪ ಬಂದ್ರ ಕೂಡ ಅವಳು ಬಾಯಿ ಸೊಟ್ಟ ಪೂರ ಉದುರಿ ಹೊತ್ತು ಅದಕ್ಕೆ ಬಾಯಿ ಮುಚ್ಕೊಂಡೆ ನಿನ್ನ ಪುಟ್ಟ ಕೈಗಳಿಂದ ಕಲ್ಲೆಗಳ ಅದಕ್ಕೂದಾದ್ರೆ ಒಳ್ಳೇದೆ ಅಂತಳು ಆ ಹೊಯ್ ಮರಿ ಅಜ್ಜಿ ಎಂತಕ್ಕ ಮತ್ತು ಆ ಗುಂಡಿಗೆ ಏನು ದೂಡುದವಳು ತಕೋ ತಕೋ ಇನ್ನು ಅಜ್ಜಿಗೆ ಇನ್ನೂ 10 ರೂಪಾಯಿ ಚಿಲ್ಲರೆ ಎದುರು ದೂಡ್ತಿ ಅಮ್ಮಂಗಿತ್ತು ಎಲ್ಲಿ ಚೀಲವೆಲ್ಲ ಹಾಕಿ ಅಮ್ಮಂಗಿತ್ತವಳು ಆ ಗೊಂಡ ಹಿಂಗ್ ತಗ ಬಂದು ಒಂಗಿ ಮೊಯ್ ಎಲ್ಲ ಕಾಮ್ ಕಡಿಯ ಮರ್ರೆ ಯಾಗೇಡಿ ಹೂಡುಕೋ ಅದ್ರ ಕಂಡಾಗ ಇತ್ತು ಗಂಡ ಹಿಂಕೊಂಡ್ರೆ ಒಜ್ಜಿ ಖುಷಿಯೇ ನಿನ್ನ ಪುಟ್ಟ ಕೈಗಳಿಂದ ಕಲೆಗಳಾಗುದಾದ್ರೆ ಒಳ್ಳೇದೇ ಆಗ್ಲಿ ಎಂತಕ್ಕ ಎಷ್ಟು ಡೇಂಜರ್ ಅಜ್ಜಿ ಕಾಣಿ ಹಾಗಿನ ಹಳಿಯರ್ನ ಮನೆಗ್ ಬೆಚ್ಕಂಬಿ ಆಗ ಒಂಗಿ ವಾಗುದು ಅವಳು ಅಲ್ಲ ಅವಳು ಬಾಯಿ ಅವಳು ಸ್ವಾಸಿ ಹಾಡು ಹಾಯಿಲಿ ಅಂತ ಬಾಮಿ ಕಟ್ಟಿಂಗ್ ಸ್ವಾಸಿ ಅಂತ ಹೇಳಿ ಈ ನಮ್ಮನೆ ಎಲ್ಲ ಇರ ನಗುಕ್ಕೆ ಬಹಳಷ್ಟು ಮೂಲ ಇರು ಯಾಕಂದ್ರೆ ನಗುವುದು ಹೇಗೆ ಕೆಲವರಿಗದು ಶಿಕ್ಷೆಯ ಹಾಗೆ ತಪಸ್ಸದು ಮೇಧಾವಿಗಳಿಗೆ ಇವರ ಹೊರೆ ತುಳಿದವರಿಗೆ ನಗುವುದು ಹೇಗೆ ಸುತ್ತಲಿನ 18-18 ವಿಷಯಗಳ ನಂಟು ಮಾಡಿ ಅಲ್ಲ ಸಲ್ಲದ ಮಂಚದ ರಾಡಿಯ ಮೇಲೆ ಹೂಡಿ ಹಲ್ಲು ಬಿರಿದರದು ನಗುವಲ್ಲ ಹಾಗೆಂದ ಮೇಗೆ ನಗುವುದು ಹೇಗೆ ಇಲ್ಲಿ ಕೇಳುವಿರಾ ಇಲ್ಲಿದೆ ಅದಕ್ಕುತ್ತರ ವಿಶಾಲವಾದ ಅರ್ಥ ಇಲ್ಲದ ವ್ಯರ್ಥ ಮಾನವನ ಆಸೆಗಳ ಫಲವಾಗಿ ಒತ್ತೊತ್ತಿ ಕುತ್ತುವ ಕರ್ಕಸ ದಡೆಯಲ್ಲಿ ಹಲ್ಲು ಬಿರಿದರದು ನಗುವಲ್ಲ ಹಾಗೆಂದ ಮ್ಯಾಗೆ ನಗುವುದು ಹೇಗೆ ಸುತ್ತಲಿನ 18-18 ವಿಷಯ ಬೇಡ ವಿಶಾಲವಾದ ದಿಗಂತ ಅದರಡಿ ಬಯಲೊಂದು ಪ್ರಶಾಂತ ಕಬ್ಬಿಣದ ಮನಸ್ಸಿಗಂಟಿರಬೇಕು ಮೌನ ದಯಸ್ಕಾಂತ ಸುತ್ತಲೂ ಯಾರಿಲ್ಲದ ಏಕಾಂತ ಆಗ ತಾಳೆ ಗರಿ ಕೃತಿಕವನ ವೇದಾಂತ ಹಿಡಿದು ನಮ್ಮೂರ ಹಬ್ಬದಲ್ಲಿ ನಿಮ್ಮೊಂದಿಗೆ ಹಲ್ಲು ಚಿಲ್ಲಿದ್ರೆ ಅದೇ ನಗು ಯಾಕಂದ್ರೆ ಕೆಲವೊಂದು ಮಾತನ್ನ ಆಯ್ತಾ ಟೈಮ್ ಆಯ್ತಾ ಅಲ್ಲ ಹೌದು ಯಾಕಂದ್ರೆ ಇವ್ ಕೆಲ ಸರಿ ಇಲ್ಲಿ ಬಂದು ಹಿಂಗ್ ಮಾತಾಡುದಿಲ್ಲ ಕಿನ್ ಹಿಂಗ್ ಟೈಮ್ ಆಯ್ತಂದ್ ಹೇಳೋದು ಟೈಮ್ ಆಯ್ತಂದ್ ಇಲ್ಲ ಅಲ್ಲೇ ಹೇಳ್ಕೋರಿ ಇಲ್ಲಿ ಬಂದು ಹೇಳಿದ್ರು ಕೂಡಲೇ ಒಬ್ಬ ಎಂತ ಹೇಳಿದ್ ಗೊತ್ತದು 12 ಇಯರ್ ಸಾಲ ಮಾಡಿರಕ್ಕಂತ ಹುಡುಕ್ತ ಸ್ಟೇಜಿಗೂ ಬಂದ್ರ ಅಂದ್ರು ಬರ್ಬೇಡಿ ಯಾರು ಬರ್ಬೇಡಿ ಬೇಕಾದ್ರೆ ಮೈಕ್ ಬಂದ್ ಮಾಡಿ ಯಾಕಂದ್ರೆ ನಾವು ಆ ವಿಷಯನ ತಕೊಂಡಂಗಿರ ಒಂದ್ಸರಿ ನಮ್ಮ ಊರಂಗೆ ನಮ್ಮ ಹೆಬ್ರಿ ರೋಡ್ ಬ್ರಹ್ಮವರದಿಂದ ಆಚೆಗೆ ಹೆಬ್ರಿ ರೋಡ್ ಒಂದು ಸ್ಮಶಾನ ಇತ್ತು ಈಗ ಅದೆಲ್ಲ ದೊಡ್ಡ ಅಪಾರ್ಟ್ಮೆಂಟ್ ಆಗಿ ಸ್ಮಶಾನ ಏನಷ್ಟು ಕಾಣಿಸುದಿಲ್ಲ ಆದ್ರೂ ಅದ್ರದ್ದು ಪಾಗರ ಕಂಪೌಂಡ್ ಗ್ವಾಡಿ ಎಲ್ಲ ಬಿದ್ದು ನಂದಾರಾಯಣ ಬರ್ಕಾಯಿ ನಾಚಾರಾಯಿ ನಾಯಿ ನರಿಪುರ ಹೋಗುದು ಮಕ್ಕಳ ಕ್ರಿಕೆಟ್ ಆಡುವತ್ತಿನ ಬಾಲ್ ಗಿಲೆಲ್ಲ ಅಲ್ಲೇ ಹಾಕುದು ಕಡೆ ಊರಿನಲ್ಲೆಲ್ಲ ಹೇಳ್ರೆ ಅದನ್ನೊಂದು ಬೆರಿ ಮಾಡಿಸ್ಕರೆ ನಮ್ಮೊಬ್ರು ಹೆಂಗಾಗ್ತ ಜಿಲ್ಲಾ ಪಂಚಾಯತ್ನವ್ರು ಕೇಳಲ್ಲ ಯಾರು ಕೇಳಲ್ಲ ಹಂಗಾರೆ ಏನ್ ಮಾಡುದು ಎಲ್ಲ ಡೊನೇಷನ್ ಇತ್ತು ಡೊನೇಷನ್ ಆಯ್ತು ನಾನು ಹುಬ್ಳಿಂಗ್ ಇದ್ದೀನಿ ಅಷ್ಟೊತ್ತಿ ನಮ್ಮನಿಗೆ ಬಂದ್ರೆ ನಾನು ಕೊಟ್ಟು ಆಮೇಲೆ ಅದಕ್ಕೆಲ್ಲ ಕಂಪೌಂಡ್ ಮಾಡಿ ಗ್ವಾಡಿಗೆಲ್ಲ ವೈಟ್ ವಾಶ್ ಮಾಡಿ ಪೇಂಟ್ ಮಾಡಿ ಲಾಯ್ಕೆ ಪೇಂಟ್ ಆದ್ಮೇಲೆ ಅದಕ್ಕೆಲ್ಲ ಒಂದು ಬೀಗ ಮಾಡಿ ಅದು ಪಂಚಾಯತ್ನಲ್ಲಿ ಕೊಡುವ ಪತ್ತಿನ ಎಲ್ಲರೂ ಒಟ್ಟು ದುಡ್ಡು ಯಾರು ಕೊಟ್ಟಿದ್ರು ಅವರೆಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ ಆಯ್ತು ಮಾಡ್ರೆ ಅಂದ್ರೆ ದುಡ್ಡೆಲ್ಲ ಕೊಟ್ಟು ಅಕೇರಿಗೆ ಮನೆಗೆ ಹೋಗ್ತಿ ಒಂದು ಹಳಿಯರು ಎಂತ ಹೇಳೋದು ಗೊತ್ತ ಇವ್ರು ಯಾರು ಇವ್ರು ಹಂದಾಡಿಯಾರ ಈ ದುಡ್ಡು ಕೊಟ್ಟರಂಗೆ ಇವರೇ ಸ್ವಲ್ಪ ಹೆಚ್ಚು ಕೊಟ್ಟದ್ದು ಅಂದ್ರೆ ನಂಗೆ ಖುಷಿಯೇ ದೇವ್ರೆ ಅಲ್ಲಿ ಎಲ್ಲ 4 ಜನ ಇದ್ರೆ ಹೇಳ್ರೆ ಕೊಟ್ಟದ್ದು ಒಂದು 5 ರೂಪಾಯಿ 6 ರೂಪಾಯಿ ಹೆಚ್ಚಿಗೆ ನಾ ಎಲ್ಲ ಕಂಡ್ರೆ ಅವ್ರು 12 ಕೊಟ್ಟ ನಾ 18 ಕೊಟ್ಟಿದ್ದೆ ಅಷ್ಟೇ ಆದ್ರೆ ಹಳಿಯರಿಗೆ ಖುಷಿ ಆಯ್ತು ಎಂತಂದ್ರೆ ಗೊತ್ತವ್ರ ಎಂತ ಚಂದ ಆಶೀರ್ವಾದ ಅದನ್ನೆಲ್ಲ ನಾವು ಕೇಂದ್ರ ಮೇಲೆ ಇನ್ ದುಡ್ಡು ಕೊಡ್ಕೋಬಿಡ್ಕ ನೀವೇ ಆಲೋಚನೆ ಮಾಡಿ ಹಂದಾಡಿಯರೆ
ನೀವೆಲ್ಲರಿಗಿಂತ ಹೆಚ್ಚು ಕೊಟ್ಟಿರಿ ಅಂಬ್ರ, ನೀವ್ ಹೇಗಳಿಕ್ಕೆ ಹೆದರದ್ ಬೇಡ, 12 ಗಂಟೆ ರಾತ್ರಿ ಯಾರು ಒಟ್ಟಿಲ್ಲ, ನಮ್ ಸ್ಮಶಾನದ ಬಾಗಿಲು ನಿಮ್ಗೆ ಹೇಗಳಿಗೂ ತೆಗ್ರೆ ಹೆಚ್ಚಿತ್ತಂದ್ರ ಇವ ಬರ್ಲಿ ಮೇಲೆ ಗಳಿ ನಂಡಿ ಮೇಲೆ ಅಂದ್ರೆ ಇಂಥವ್ ಎಷ್ಟು ಆಗ್ತಪ್ಪ, ಇಂಥವ್ ಎಷ್ಟು ಆಗ್ತ. ಈ ಕೆಲವು ಮನೆ ಮೋದಿ ಮನೆಗೆಲ್ಲ ಮೋದಿ ಹೇಳಿಕೆಗೆ ಹೋರೆ ಹೇಳಿಕೆಗೆ ಹೋದ್ರೆ ಈಗೀಗ ದಾರಿ ಸಿಕ್ಕುವುದಿಲ್ಲ. ಕೆಲವು ಮನೆ ಕಡೆ ಮೊಬೈಲ್ ನೀವು ಲೊಕೇಶನ್ ಕಳಿಸಿ ನಾಗರಾಜನ್ ಕಳಿಸಿ ಅಂತರು. ಮೊದಲೆಲ್ಲ ಮನೆಗೆ ಎಲ್ಲ ದಾರಿ ಎಲ್ಲ ಆಗ ಅಲ್ಲಿ ಕಳ್ಕೊಡ್ಕೊಂಡು ದೇವಸ್ಥಾನ ಇತ್ತಲ್ಲ ಅಲ್ಲೇ ಬೆನ್ನರ ಓಲಾ ಡಾಕ್ಟರ್ ಇದ್ರಲ್ಲ ಮೋನಪ್ಪ ಶೆಟ್ರ ಅವ್ರ ಡಾಕ್ಟರ್ ಶಾಪ್ ಹತ್ರ ಈಚಿ ಬಾ ಅಂದ್ರೆ ಬರ್ತಿದ್ರಿ. ಈಗಿನ ಹುಡುಗರ ಮಕ್ಕಳಿಗೆ ಕಲ್ ಕುಡ್ಕೊಂಡು ದೇವಸ್ಥಾನ ಗೊತ್ತಿಲ್ಲ, ಪಂಜುರ್ಲಿ ಮಾಡು ಗೊತ್ತಿಲ್ಲ, ಮಾಲಿಂಗೇಶ್ವರ ದೇವಸ್ಥಾನ ಗೊತ್ತಿಲ್ಲ, ಚಿಕ್ಕು ದೇವಸ್ಥಾನ ಗೊತ್ತಿಲ್ಲ. ಯಾವ ಅಡ್ರೆಸ್ ಹೇಳಿದ್ರು ಎಲ್ಲಿ ಎಲ್ಲಿ ಕೇಂತರು, ಒಂದೇ ಒಂದು ಅಡ್ರೆಸ್ ಈಗಿನ ಹುಡುಗರ ಮಕ್ಕಳಿಗೆ ಗೊತ್ತಿದ್ರು. ರುಮ್ಮ ಬತ್ರ ಎಲ್ಲಿ ಕೇಂತ ಕುಬೇರ ಬಾರಿಂದ ಕೆಳಗೆ ಅಂದ್ರೆ ಸರ್ ರಯ್ಯ ಮನೆಗೆ ಬರಗಳಪುರ ಮನೆ ಹೀಗೆ ಅಲ್ಲ. ಈಗ ಹಂಗಿರುತ್ತ ಸಂಸ್ಕೃತಿ. ಯಾಕಂದ್ರೆ ಮೊದಲೆಲ್ಲ ನಾವು ಆ ಕಟ್ಟಿಂಗ್ ಇಟ್ಟಿಂಗ್ ಎಲ್ಲ ಕಂಡಿದ್ದೀರಿ ನೀವು. ಮೊದಲೆಲ್ಲ ನಾವು ಇಡೀ ಮಂಡಿ ಬೋಳ್ ಮಾಡ್ಕೊಂಡ್ರು 5 ರೂಪಾಯಿ. ಈಗ ಕೂದಲು ಲೆಕ್ಕ ಲೆಕ್ಕ ಮಾಡಿ ಕಟ್ ಮಾಡಿ ಕೊಟ್ಟರು ಅದಕ್ಕೆ ದುಡ್ಡು. ಅದು ಏನು ಕೂದಲು ಎಂಥದ್ದು ಕೇಳ ಅವ್ರ ಮಂಡಿ ಎಲ್ಲ ಕಾಮ್ ಗಿಡ ಬೇಜ ಮಾಡ್ಕೊಬೇಡಿ ಹೋಯ್. ಅಲ್ಲ ಹಾಗಲ್ಲ ನಮ್ಮ ಮುಟ್ಟಿಗಳು ಮಾತಾಡಿದ್ರಲ್ಲ ಇಲ್ಲಿ ಬಾರಿಸ್ತು ನಮ್ಮ ಕೆಲವ್ರು ಮಂಡಿಯಲ್ಲಿ ಬೆಂಗಳೂರು ರಿಂಗ್ ರೋಡ್ ಕಂಡಂಗಪ್ಪ ಇಲ್ಲ. ಅದೇ ನಂಗೆ ಗೊತ್ತಿಲ್ಲ, ನಾನು ಏನು ಹೇಳುವುದಿಲ್ಲ. ಅಲ್ಲ ಎಲ್ಲರದ್ದು ಹಾಗೆ ಇರುತ್ತೆ ಬಿಡಿ. ಆದ್ರೆ ಆ ಫ್ಯಾಷನ್ ಅಂಬುದು ಅತಿಯಾಗಿ ಯಾರಿಗೂ ತೊಂದರೆ ಆಗದಿದ್ರೆ ಟೈಮ್ ಆಯ್ತಾ. ಅಲ್ಲ ಇವರೆಲ್ಲ ಇವರಷ್ಟಕ್ಕೆ ಮಾತಾಡುವುದಲ್ಲ, ನಾವು ಇಲ್ಲಿದ್ರೆ ಗೊತ್ತಾಗಿ ಅಂದ್ ಹೇಳುದು. ಯಾಕಂದ್ರೆ ಒಂದ್ಸರಿ ಹಿಂಗೆ ನೀವೆಲ್ಲ ಆಡಿಯನ್ಸ್ ಎಲ್ಲ ಜೋರ್ ಬರ್ಲು ನಾನೆಲ್ಲ ಪ್ರೋಗ್ರಾಮ್ ಆದ್ಮೇಲೆ ಆಚೆ ಬದಿಗೆ ಮಾರಿ ಎಬ್ಬಿತ್ರನ್ ಮಾಡಿ ನಾನೆಲ್ಲ ಈ ಜಾಗ ವಾಸ್ತು ಸರಿ ಇಲ್ಲ ಯಾಕಂತ ನಾನು ಮನೆ ಹೊರ್ಲಿತ್ತರಲ್ಲ ಅಗ ಒರ್ಲಿ ಒರ್ಲಿ ಇದೇನ ಮನೆ ಬರ್ಲದ್ದು ಅವರು. ನಾನು ಈ ಪ್ರೋಗ್ರಾಮ್ ಮೈಕ್ ಎಲ್ಲ ಬಿಟ್ಟಿಗೆ ದೆಸಬಾಯಿ ಕೊಟ್ಕೊಂಡು ಓಡ್ಬಂದು ಅಂದ್ರೆ ಪಾಗರ್ ಹತ್ತಿರಿ, ಪಾಗರದಿಂದ ಆಚೆಗೆಲ್ಲ ಮೊಟ್ಟ ಬಾಮಿ ಬಿದ್ರು ಅಥವಾ ಯಾರನ್ನ ಹುಲಿಯೋ ಎಂತ ನುರಿ ಅಂತ ಹೊತ್ಕೊ ಹೋಯ್ತಕ್ಕಂತ ಸಿದ್ದಾಪುರ ಹಾಡಿ ಬದಿಂಗ್ ಆ ಪ್ರೋಗ್ರಾಮ್. ಕಡೆಗೆ ಇವ್ರು ಒರ್ಲತ್ರ ಕೇಂತಲ್ಲ ಸಂಘಟನೆ ಇವ್ರನ್ನ ಮೇಲ್ ಕರೆದಿ ಹಾಯ್ ಇವ್ರು ಈ ನಮ್ಮನೆ ಒರ್ಲತ್ತರಲ್ಲ ಏನ್ ಮಾಡೋದು ಮಾರ್ರೇಕೆ. ಅದಕ್ಕೆ ಅವ್ರಿಗೆ ಮೇಲ್ ಕರೆದು ಏನಂದ್ರೆ ಗೊತ್ತಾ ಆಡಿಯನ್ಸಿಗೆಲ್ಲ ನೀವೆಲ್ಲ ಹಿಂಗೆ ಕೂಗುಕಾಗ ಕೂಗ್ರ ಅವ್ರು ಮಾತಾಡೋದಕ್ಕೆ ಅಂತ ಹಾಗೆ ಅಂತ ಹೇಳಲ್ಲ ಹಾಯ್ ಈ ನಮ್ಮನೆ ಒರ್ಲತ್ತರಲ್ಲ ಈ ನಮ್ಮನೆ ಒರ್ಲರ ನಮ್ಮ ಸ್ಟೇಜ್ಗೆ ಯಾವ ನಾಯಿ ಬತ್ತ ನನ್ನ ತೋರಿಸಿಕೆ ತಪ್ಪಿಸ್ರೆ ಅವ್ರು ಓಡ್ ಬಂದ್ರೆ ನಿತಿನ್ ಕಾಂಚನ್ರೆ ಅಂತ ಕೇಳ. ಹಿಂಗೆ ಹಾಸ್ಯ ಹುಡುಕ್ತಾ 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 ಹೋದಲ್ಲ ಬೇಕಾದಷ್ಟು ಹಾಸ್ಯ ನಮಗೆ ಕೊಟ್ಟ ಸಮಯದ ಮಿತಿಯೊಳಗೆ ಹೇಳೋಕೆ ಸಾಕತ್ತಿಲ್ಲ. ಯಾಕಂದ್ರೆ ಅತಿ ಕಡಿಮೆ ಆಗಿರಬೇಕು ಮಾತು, ಕಾಗದಕ್ಕೆ ಬೀಳಬಾರದ ಅವ ತೂತು ತಸುಮಾತಿನೊಳಗಿರಲಿ ಕಸುವಿ ನಂಬಾರಿ ಆಗ ಕೆಲಸ ಬೀಳುವುದಿಲ್ಲ ಕೈ ಜಾರಿ ಅಂತೇಳಿ ಕುಂದಾಪುರದಾಗ ಮಾತಾಡ್ತಾ ಹೋದ್ರೆ ಎಷ್ಟೋ ಮಾತಿರುತ್ತೆ. ಯಾಕಂದ್ರೆ ನಮ್ಮ ಹರಿಶ್ಚಂದ್ರನೋ ಲಕ್ಷ್ಮೀಶನೋ ಮತ್ತೊಬ್ರು ಯಾರಾದ್ರೂ ಕುಂದಾಪುರದ ಹುಟ್ಟಿದ್ರೆ ಇವತ್ತು ಪಾಠ ಪುಸ್ತಕ ಅಷ್ಟು ದೊಡ್ಡದೇ ಆತಿಲ್ಲ. ಇದು ಯಾರೊಬ್ಬ ಕವಿ ಸೀತೆ ತಲೆ ತಿರುಗಿ ಬಿದ್ದ ಅಂತ ಹೇಳೋಕೆ ತಾಯಿಯ ನೆಡಗರು ಬಿಚ್ಚು ಒಂದು ತೊಯ್ಯ ನೊಯ್ಯ ನತ್ಯಾಯಾಸ ಜಿಂಗ್ ದಗಲ್ದ ಅಮರದಿಯಂ ದಾಂಟಿ ಸೌಮಿತ್ರ ಕೇಳ ದುಃಖಾರ್ಥನಾಗಿ ಸಾಗಿದ ನತ್ತ ಲವಳಿತ್ತಲ್ ಬೇಕು ಇದು ಬಿಸುಟಳೆಯ ಬಳ್ಳಿ ಅಂತೆ ದೇಹವಂ ಅವನಿಗೊರಗಿದಳು ಸೀತೆ. ಇಷ್ಟು ದೊಡ್ಡದಬೇಕು ಅದೇ ನಮ್ಮ ಕುಂದಾಪುರದ ಬರುವುದೈರ ಸೀತನ ಕಾಡಿಂಗ್ ಬಿಟ್ಟು ಬಂದದೆ ಸಾಯಿ ಮಂಡಿ ಬಿಸಿ ಹಾವು ಕಟ್ಕ ಬಿದ್ದಳ ಮತ್ತೆ ಮಾತೇ ಮಾತಾಡುಕೆ ಬೇರೆ ಮಾತಾಡೋಕಿತ್ತ ಹೆಚ್ಚು ಅದೇ ಗದ ಯುದ್ಧದಂಗೆ ಅಷ್ಟೆಲ್ಲ ಮಾತಾಡೋಕಿತ್ತ ಅದೇ ನಮ್ದೇ ಕುಂದಾಪುರ ಕನ್ನಡದಂಗ ದೌಡಿ ಮೇಲೆ ಬಿಡ್ತಿ ಕಾಣ ನಿಂಗೆ ನಿನ್ನ ಹಲ್ಲು ದೃಷ್ಟಿ ಕಾಣ ನಿನ್ನ ಪೋಂಕ ಮೇಲೆ ಬಿತ್ತಿ ಕಾಣ ಅಲ್ಲಿಗೆ ದುರಿ ಅದನ್ನು ಸೊಂಟ ಮುರಿತಿ ಆಗಲಿ ಪಾಪ ನಂಬದಿಂಗ ಏನು ಹಂಗಲ್ಲ. ಯಾಕಂದ್ರೆ ಬಹಳ ಸ್ವಲ್ಪ ಸಮಯ ಉಳಿಸೋ ಭಾಷೆ ಅಂದ್ರೆ ನಮ್ದು ಒಂದೇ ಬಹಳ ಬೇಗ ಬಹಳ ಚೆನ್ನ ಇವರು ಚಿಕ್ಕಂದ ಇವ್ರು ಕಿಚ್ಚ ಹಚ್ಚುವುದ ಇದೆಲ್ಲ ಕೊಡಕ್ ಮಾಡೋಕಾಗ ಈ ನೆನಿಕೋಲೆಲ್ಲ ನೆನ್ಸಕ್ ನೀವು ಅಲ್ಲ ಬಾಕಂದ್ರೆ ಸೋಟಿಗೆ ಬೈತಿರ ಕೊಡಕ್ ಮಾಡೋಕಾಗ ಮಕ್ಕಳು ಉಳುಕ ತಿನ್ಕ ಗಜಲ್ ಮಾಡೋಕಾಗ ಅದೇ ಯಾರದ. ಯಾಕಂದ್ರೆ ಹಿಂಗೆ ಈ ಹಾಸ್ಯ ಎಲ್ಲಿ ಕೇಂದ್ರೆ ಈಗ ಮೊಬೈಲಂಗು ಸಿಕ್ಕತ್ತ ಅಂತ ಹಾಸ್ಯಗಳು ಬೇಕಾದಷ್ಟು. ಮೊದಲೆಲ್ಲ ಶಾಲೆಗೆ ಹೋದ ಮಕ್ಕಳು ಬೇಗ ಮನೆ ಬರ್ತಿದ್ರು ಈಗ ಕೆಲವು ಮೊದಲೆಲ್ಲ ಹೆಂಗ್ ಕೇಳಿದ್ರೆ ಬೇಗ ಬರ್ತಿದ್ರು ಈಗ ಹಂಗಲ್ಲ ಬೇಗ ಬರ್ತಿಲ್ಲ ಮನೆಯಲ್ಲ ಎಣಿಸು ನನ್ನ ಮಗಳು ಬಹಳ ಓದ್ತಾ ನನ್ನ ಮಗ ಬಹಳ ಓದ್ತಾಳೆ ಅಂದ್ರೆ ಓದುದು ಅಲ್ಲ ಮಣ್ಣು ಅಲ್ಲ. ಮೊದಲೆಲ್ಲ ಹೆಣ್ಣಿನ ತಡ ಅಪ್ಪ ಬೈಕನ್ ಕರ್ಕೊಂಡು ಅಪ್ಪ ಬರ್ತಿದ್ದೀರಿ ಆ ಹೆಣ್ಣು ಕೇಂತಿ ಅಪ್ಪ ಇದೆ ಅಂತ
ಇದು ಬಾಗಳ ಮರ. ಬಾಗಳ ಮರ ಅಂದ್ರೆ ಎಂತಪ್ಪ, ಅದೊಂದು ಹೂಗು ಅದ್ರಂಗ ಹಣ್ಣಾರ್ತಿ ಹಿಂಗೆ. ಇದೆಂತ, ಇದು ಬೆಲ್ಪುತ್ರಿ ಮರ. ಇದೆಂತ, ಚಳಿ ಹಣ್ಣಿನ ಮರ. ಅಂದ್ರೆ ಮಕ್ಕಳ ಕೇಂತಿದ್ದು ಈಸ್ಲೆ ಇಸ್ಲೆ ಇಸ್ಲೆ ಮಕ್ಕಳ ಕೇಂತಿಲ್ಲ. ಅಪ್ಪನ ಹತ್ರ ಬೈಕ್ ಬಪ್ಪತ್ತೇನೆ, ಒಂದ್ ಹೆಣ್ಣು ಹಾಗೆ ಅಂಬ ಅಪ್ಪ ಬೈಕ್ ಬಪ್ಪದನ್ನ ಸುಮ್ಮನೆ. ಅಪ್ಪ ನನ್ನ ಮಗಳು ಎಂತ ಕಾನ್ಸಂಟ್ರೇಷನ್ ಅಂದೇಳಿ, ಎಂತ ಮಾಡ್ತಾ ಇದ್ದೆ ಮಗ, ಮಾತಾಡುದಿಲ್ಲಲ್ಲ ಅನ್ನ. ಅಪ್ಪಯ್ಯ ನೀವು ಕನ್ಫ್ಯೂಸ್ ಮಾಡಬೇಡಿ, ಗಣೇಶನಿಗೆ ಹಾಕ್ ಮೆಸೇಜ್ ಮೈಸಿನಿಗೆ ಹಾಕ್ತಂತಂಬ್ರ. ಎಲ್ಲಿ ವರಿ ಮೊಬೈಲ್ ಮರ್ಲಿ, ಇದೆಲ್ಲ ಹೇಸಿಕಿ ಅಲ್ಲಿ ಹತ್ತ ಹೇಸಿಕಿ. ಒರ್ಲಿ ಬರ್ರಿ, ನೀವು ಬರ್ರಿ, ಅವ್ರು ಎಷ್ಟೇ ಹೊರ್ರು ನೀವ್ಯಾರು ಬಪ್ಪಬೇಡಿ. ಯಾಕಂದ್ರೆ ಆ ಮೊಬೈಲಂಗು ಹಂಗೆ, ಎಲ್ಲದ್ರಿಗೂ ಹಂಗೆ. ಈಗ ಕೇಂದ್ರ ಕೂಡ ಮೊಬೈಲ್ ಹಂಗೆ ಇಡೀ ದಿನ ಮೊಬೈಲ್ ಹಂಗೆ ಇರ್ತೀಯಲ್ಲ ಹೆಣೆ ಅಪ್ಪ ಕೇಂದ್ರದಕ್ಕೆ. ಇಲ್ಲ ಮೊಬೈಲ್ ಹಂಗೆ ಈಗ ಎಂತ ಬೇಕಾದ್ರೆ ತರ್ಲಕ್ಕ, ಹಂಗಾರೆ ಹಟ್ಟಿ ಕಾಲಡಿ ಎಡಿ ಸೊಪ್ಪು ತಕಬಾತ ಮೊಬೈಲ್ ಬರ್ತಿಲ್ಲ. ಹಂಗಾರೆ ರೈತರಿಗೆ ಏನಾರು ಬೇಕಲ್ಲ, ರೈತರಿಗೆ ಏನಾರು ಒಂದ್ ಎರಡು ಸುಪಾಲ ಗೊಬ್ಬರ ತಪ್ಪಕತ್ತ. ಇಲ್ಲ, ರೈತರ ದೇಶದ ಬೆನ್ನೆಲುಬು, ಬೆನ್ನೆಲುಬು ತಗೊಂಡ ಗೋಕರ್ಣ ಹಾಕರ್ ಸೈ ನಮ್ ಮೊಬೈಲ್ ಒಳಗೆ ಮತ್ತೇನು ಹಟ್ಟಿ ಕೂಳಿಲ್ಲ. ಯಾಕೆ ಅದೇ ಈ ಟಿವಿ ಹಂಗಾರು ಹಂಗೆ, ಮೊದಲೆಲ್ಲ ಮಕ್ಕಳಿಗೆ ಉಣಿಸ್ವತಿನ ಆ ಮಗಿಗೆ ಈ ಮರನ್ ಕಡಲಂಗೆಲ್ಲ ನುರಿದು 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 ಮಕ್ಕಳ ಬಾಯಿಗೆ ಕೊಂಡು ದೊಡ್ಡ ಅಳಗಿ ಬಾಯಿ ತೆಗು ಅಬ್ಬಿ ತೆಗೆದು ನೂರು ಅಲ್ಕಣ 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 ಚಂದ ಮಾಮ ಕಾಣ್ ಚಂದ ಮಾಮ ಕಾಣ ಇದ್ರ ಆಯ್ತು, ಹುಣ್ಮಿಗೆ ಇದ್ರ ಆಯ್ತು, ಅಮಾಜಿ ಚಂದ ಮಾಮ ಸಿಕ್ಕುವುದಿಲ್ಲ. ಮರದ ಕಡೆಗೆ ಬೂತು ಕಾಣ್ ಬೂತು ಕಾಣ್ ಉಣು 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 ಬೂತು ಇಲ್ಲ ಎಂಟುದಿಲ್ಲ. ಮನೆಯಿಂದ ಜೋರ್ ಜೀರಪಾಟಿ ಮಳಿ ಬಂದ್ರೆ ಒಳ ಭಾಗ ಹಾಕೊಂಡು ಉಣಿಸ್ವತಿನ ಯಾರನ್ನ ತೋರಿಸುದ, ನಿನ್ನೆ ಬೂತನ್ ತೋರ್ಸದ್ ಇವತ್ತು ಅಪ್ಪನ್ ತೋರ್ಸದ್. ಹಾಗಾಗಿ ಅಪ್ಪ ಕಾಣ್ ಉಣು ಉಣು, ನಿನ್ನೆ ಅಪ್ಪ ಬೂತನ್ ಕಂಡ್ಕೊಂಡು ಇವತ್ತು ಅಪ್ಪನ್ ಕಂಡು ಉಣ್ಕ. ಅದಕ್ಕೆ ಮಕ್ಕಳಿಗೆ ಅಪ್ಪ ಅಂದ್ರೆ ಹೆದರಿಕೆ ಮಾಡುವುದೇ ಇವ್ರಿ ಅಬ್ಬಿದ ಈ ಕಡೆ ಇದು ಹೇಸಿಕಿ ಅಲ್ರಿ. ಹೌದೇ, ಹಾ ಅಲ್ಲ ಬೇಕಣ ಅಂದ್ರೆ ಪಾಪ ಅವರು ಮಕ್ಕಳನ್ನ ಸಾಕುದು ಹಾಂಗಿರೋದು. ಯಾಕಂದ್ರೆ ಎಲ್ಲವೂ ಕೂಡ ಸಂಸ್ಕಾರ ತಾಯಿಂದವೇ ಬರ, ಬೇರೆ ಎಲ್ಲಿಂದ ಬಂದ್ರೆ ಆಗುದಿಲ್ಲ. ಯಾಕಂದ್ರೆ ಈಗ ನಾನು ಆಗಲೇ ಹೇಳಿದೆ ನಿಮ್ಗೆ ಈ ಫ್ಯಾಷನ್ ಮತ್ತೊಂದು ಅಂತೇಳಿ. ಈ ಫ್ಯಾಷನ್ ಎಲ್ಲಿವರೆಗೆ ಅಂದ್ರೆ, ಮೊನ್ನೆ ಒಂದು ಪ್ರೋಗ್ರಾಮಿಗೆ ಹೋದಲ್ಲ, ಮಕ್ಕಳ ಹಾಡಿ ಹಾಡಿ ಅಂದ್ರೆ ಮಕ್ಕಳ ಹಾಡುತ್ತಾ ಇರಲಿಲ್ಲ ಪೂರ ಹೆಣ್ಗಳು. ಏನ ಆಯ್ತಾ ಚೊಕ್ಕ ಆಯ್ತಕ್ಕಂತ ಇರ್ಲಿ, ಒಂದ್ 5 ನಿಮಿಷ ತಕ್ಕಂತ ಓಕೆ. ಏನೇ ಇದ್ರು ಕೂಡ ನಮ್ಮ ಕುಂದಾಪುರ ಕನ್ನಡದ ಒಂದ್ಸರಿ ನಮ್ಮ ಹೆಂಡತಿ ಹೇಳದಿದ್ರೆ, ವಾಯ್ ಇವತ್ತು ಶಾಪಿಂಗ್ ಹೋಯ್ಕಂದಳು, ಶಾಪಿಂಗ್ ಹೋಯ್ತು ನಾವು ಹೋಯ್ ಅಲ್ಲಿ ಬಪ್ಪತ್ತಿನ ಒಂದು ಇಂಥದ ಮನಿ ಅಂತರ ರಾತ್ರಿ ವಸ್ತ್ರ ತಕೊಂಡಿದ್ದಾಳ, ಗಂಡುಗಳಿಗೆ ಮಕ್ಕಳಿಗೆಲ್ಲ ತಕೊಂಡಿದ್ದಾಳ. ಕಂಡು ಸಾಕಾಯ್ತು ನಂಗೆ, ಈಗ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಅಂತ ಕೇಳಂಡಂಗೆ, ವಾಯ್ ನಿಮ್ಮ ಕಿಸಿಂಗ್ ಚಿಲ್ರಿ ತಕೊಂತಾಳ ಅಂತ. ಅದಾದ್ಮೇಲೆ ನೀವೆಂತ ತಕಂತ್ರಿ ಕೇಂದ್ರ, ನಿನ್ನ ವಸ್ತ್ರ ರಾಶಿ ಕಂಡ್ರೆ ನಾನು ಜೀವೇ ತಕಂತಿ ಮರತಿ ಅಂತ. ಅದ್ರೊಳಗು ಅವಳ ಅಮ್ಮನ ಬರ್ತಡೇ ಮಾಡ, ವಾಯ್ ನನ್ನ ಅಮ್ಮನ ಬರ್ತಡೇ ಬಂತಾಳೆ ಎಂತ ಮಾಡುವ, ನನ್ನ ಎಲ್ಲಿ ಕರ್ಕೊ ಹಾತ್ರಿ, ನಿನ್ನ ಬಾರ್ಕೂರ್ ಹೊಳೆ ಕರ್ಕೊಂಡು ಸೀನಾಗೈತಿ. ಅಲ್ಲ ನನ್ನ ಅಮ್ಮನಿಗೆ ಕಾಣೆ ಎಂತ ಅಂದ್ರೆ ಬರ್ತ್ಡೇ ಮಾಡೋಕೆ ನಮ್ಮ ಕುಂದಾಪುರದಾಗ ಮಾಡೋಕೆ ಆಚಾರ ವಿಚಾರ ಸ್ವಲ್ಪ ಇಲ್ಲ, ಬೇಕಾದಷ್ಟಿತ್ತು. ಮಾರಿ ಜಕ್ಕಣಿ ಹೊಸಲಜಿ ಆಸಳೆ ಹಬ್ಬ ಕೊಡಿ ಹಬ್ಬ ದಿವಳ ಹಬ್ಬ ಹೊಸಕಿ ಬಾಗುದು ಮಣ್ಣಿಗೆರಿಸಿ ಸ್ವಾಮಿನಿ ಚಪ್ಪಿ ದೋಸಿ ತೌಡ್ ದೋಸಿ ಉಂಡಳಕ ಓಡ್ ದೋಸಿ ಮೆತ್ತಿ ದೋಸಿ ನೆಲಿನ ಸಪ್ಪಿನಿಟ್ಟು ಗಾಸನ್ ಸಪ್ಪಿನಿಟ್ಟು ಕಾಯಿ ಗಂಜಿ ಇಟ್ಟು ಹುರುಗನ ಬಚ್ಚಿ ಉಂಡಿ ಕಡ ಬಕ್ಕಿ ಹೊರದ ಕರಳಿಂಡ ಗಂಟಿ ಮೇಯಿಸೋದು ಕೆರೆ ಮೀವುದು ಮೀನಿಡೋದು ಬಾಗಳ ಹೋಗಿ ಹೆಕ್ಕುವುದು ಗೆಣಕ ಹೇಳಿಡೋದು ಗೆಣಕ ಸುಡೋದು ಮಳಿ ಹೆಕ್ಕುವುದು ಕ್ವಾಲ ನ್ಯಾಮ ಆತ ಗೆಂಡ ಹೌದರ ಇಲ್ ವಾಲ್ಗ ಹಾಕಿ ಒಂದು ಒಳದ ಹುಮ್ಮಯ್ಯ ಹಿಂಗೆಲ್ಲ 20 ದಿನ ನಮ್ಮ ಹೆಂಡತಿ ಹೇಳ್ತಾಳ, ವಾಯ್ ಬರ್ತ್ಡೇ ಮಾಡ್ಕಲ್ಲ ಎಂತ ಮಾಡುದೆ ಎಂತ ಮಾಡ್ತ ಹೇಳಕ್ಕೆ. ನನ್ನ ತಮ್ಮ ನಮ್ಮ ಅಬ್ಬಿಗೊಂದು ಉಂಗ್ರ ಹಾಕ್ತಾ, ನನ್ನ ಅಣ್ಣ ಅಬ್ಬಿಗೊಂದು ಬಳಿ ಹಾಕ್ತಾ, ನನ್ನ ತಮ್ಮ ಮತ್ತೊಂದು ತಮ್ಮ ನನ್ನ ಅಬ್ಬಿಗೊಂದು ಸೀರೆ ಹಾಕ್ತಾ, ನೀವೆಂತ ಹಾಕ್ತ್ರಿ ಕೇಂಡ, ನಾನು ನಿನ್ನ ಅಬ್ಬಿ ಮಾಯಿನ ಮರ ಉರ್ಲ ಹಾಕ್ತೀನಿ. ಅಲ್ಲ ಅಂತ ಹಳತಿನ ಕಾಲ ತಗೋ ಹಾಕ್ತಾ ಬೇಕಾ, ಇದೇನೇ ಇದ್ರು ಕೂಡ ಈ ಒಂದು ಇಂಥ ದೊಡ್ಡ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಸಮಯ ಆಯ್ತು. ಅವರಲ್ಲಿ ಬಳಿ ಹಾಕಿ ಹೇಳಿತಾರೆ ಮರ ದೇವರನ್ನ ಮಾತಾಡ್ತಿ ಅಂದ್ರು ಮಾತಾಡು ಬಿಡುದಿಲ್ಲ, ದೊಡ್ಡ ಸಾಧನೆ. ನಾನು ಇನ್ನ ಬಸ್ಸಂಗೆ ಮಾತಾಡ್ತಾ ಬರ್ತಿದ್ದೆ ಈ ನಮ್ಮನೆ ಮಾಡುದು ಇರ್ಲಿ. ಲಾಸ್ಟಿಗೆ ಅವ್ರೆಲ್ಲರ ಒಂದು ಇದ್ರ ಮೇಲೆ ಆ ಹೊಲಿಕರದ ಒಂದು ಹೇಳಿ ಅಂದ್ಬಿಟ್ಟಿರು, ಹಾಯ್ ನಿಮ್ಗೆ ಒಂದು ಹೇಳಿಬಿಟ್ಟು ಮತ್ತೆ ಕಡೆ ಕೆಳಬಂದ್ರೆ ಬಡಿಯಿದ್ರು ಅಲ್ಕಾಂಗ್. ನೀವು ಸಾಧನೆ ನೀವು ಹಲ್ಚಿರುವುದೆಲ್ಲ ಸಮ, ನೀವು ಮಾಡೋ ಬದುಕು ಸಮ, ಹಲ್ಲು ಆದ್ಮೇಲೆ ಏನ್ ಮಾಡ್ತೀರಿ ಅಂತ ಗೊತ್ತು. ಅದಕ್ಕೆ ಆದಷ್ಟು ಇಲ್ಲ ಹೇಳಿಬಿಡ್ತೀನಿ ನಾನು. ಆ ವಾಟ್ಸಪ್ ಬಂದೊಂದು ಒಂದು ಹೊಲಿ ಕರಿನಿ ಅಂದೇಳಿ ಬಹಳಷ್ಟು ಜನ ಹೇಳಿಬಿಟ್ಟಿರು. ಯಾರೋ ಒಬ್ಬ ತಾಮ್ರ ಹರಿಮಾರಿ ನಮ್ರ ದಿವಾಳಿ ಹಬ್ಬಕ್ಕೆ ಅವನು ಮಂಡಿಂಗ್ ಓಸಿ ಬರ್ತತ್ತ ಅಂದೇಳಿ ಒಂದೆ, ನೀವು ಕೂ ಹಾಕಕ್ ನಾ ಕರೀತಿ, ಹೂ ಹಾಕ್ತ್ರ್ಯಾ ಹೊಲಿ ಕೊಟ್ರು ಬಲಿ ತಕೊಂಡ್ರು ಇದ್ದುದನ್ ತಾಮ್ರ ಹರಿಮಾರಿ ಜೀರೋ ಒಂದು ಕೋಸಿ ಕಟ್ಟಿದ್ದಿ ಜೀರೋ ಒಂದೇ ಬಾ ಹೊಲಿ ತಕೊಂಡ್ರು ಇದ್ದುದನ್ ತಾಮ್ರ ಹರಿಮಾರಿ ಜೀರೋ ಒಂದು ಕೋಸಿ ಕಟ್ಟಿದ್ದಿ ಜೀರೋ ಒಂದೇ ಬಾ ಹೊಲಿ ಕೊಟ್ರು ಬಲಿ ತಕೊಂಡ್ರು ಇದ್ದುದನ್ ತಾಮ್ರ ಹರಿಮಾರಿ ಜೀರೋ ಒಂದು ಕೋಸಿ ಕಟ್ಟಿದ್ದಿ ಜೀರೋ ಒಂದೇ ಬಾ. ಹಾ
ಇಷ್ಟು ದೊಡ್ಡ ವೇದಿಕೆಯನ್ನು ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಇದ್ದವರು ಎಲ್ಲರೂ ಕೂಡ ನಿಮಗಿದು ಖುಷಿಯಾದ ಕೇಂತಿಲ್ಲ ಹೊಸವತ್ತಂಬ್ರಿ ಇದೆಲ್ಲ ಹೇಸಿಕೆ ಇದೆಲ್ಲ ವೇದಿಕೆ ಹಂಚಿಕೊಂಬ ಅವಕಾಶ ಮಾಡಿ. ಇನ್ನೂ ಬೇಕಾದಷ್ಟು ಹಿರಿಯವರಿದ್ರು ಅವ್ರ ಎದುರು ನಾನು ಇನ್ನು ಮಾತಾಡ್ರೆ ಅದು ತಪ್ಪತ್ತ. ಅದಕ್ಕಾಗಿ ಬಹಳಷ್ಟು ಬೇಗ ನನ್ನ ಮಾತನ್ನು ಮುಗಿಸು. ಮುಂಚೆ ನಿಮ್ಮ ಹತ್ರ ಹೇಳುದು ಏನು ಕೇಳಿದ್ರೆ, ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಿದವರು ಅಥವಾ ಈ ಸಂಘಟನೆ ಬಗ್ಗೆ ಒಂದು ಹೇಳಿಕೆ ಏನು ಕೇಳಿದ್ರೆ, ಬಹಳಷ್ಟು ಒಳ್ಳೊಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲಿವರು ಎಲ್ಲರೂ ಕೂಡ ನಗನಗ್ತಾ ಎಂಥವ್ರು ಬಂದರೂ ಕೂಡ ತಾವು ತನ್ನ ಸಣ್ಣವ್ರು ಅಂತ ಹೇಳಿ ಇದು ಮಾಡಿಕೊಂಡು ಬಂದವರನ್ನು ನೀವು ದೊಡ್ಡವರು ಅಂತೇಳಿ ನಗನಗ್ತಾ ಸ್ವಾಗತ ಮಾಡ್ತಾರಲ್ಲ. ಈ ಕಾರ್ಯಕ್ರಮಕ್ಕೆ ಇನ್ನು ಎಷ್ಟೋ ವರ್ಷ, ಇಂಥ ನಗೆ ನಮ್ಮೂರ ಹಬ್ಬಕ್ಕೆ ಇನ್ನು ಸಾವಿರಾರು ವರ್ಷ ಆಯುಷ್ಯ ಇದೆ ಅನ್ನೋದು ಆ ಸಂಘಟನೆಯವರ ಮುಖದ ನಗುವಲ್ಲಿ ಗೊತ್ತಾಗ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ನನ್ನ ಸಹಕಾರ ಮಾಡಿದವರು ಎಲ್ಲರನ್ನೂ ನೆನೆಸ್ತಾ ಇದ್ದೇನೆ.